ಇವತ್ತು ಡೇ ಟು. ಹೇಗಪ್ಪ ಇದು ಅನಿಸ್ತಾ ಇದೆ? ಎಕ್ಸಾಕ್ಟ್ ಆಗಿ 420 kilometers. ಸ್ಪೀಡ್ನ ಎಂಜಾಯ್ ಮಾಡೋ ಬದಲು ಆರಾಮಾಗಿ ನಮ್ಮ ಅಕ್ಕಪಕ್ಕ ಇರೋ ನೇಚರ್ನ ಎಂಜಾಯ್ ಮಾಡೋಣ. ತುಂಬಾ ಚಿಕ್ಕ ವಯಸ್ಸಲ್ಲಿ ಚಡ್ಡಿ ಹಾಕೊಂತಾ ಇದ್ದ, ಈಗ ಯಾಣ ಇದೆ. ಯಾಣ ರಾಕ್ಸ್ ಸಖತ್ತು ಪೀಸ್ಫುಲ್ ಆಗಿದೆ. ರೋಡ್ ಮಾತ್ರ ಇದೇ ತರ. ಸೊ ವೆಲ್ಕಮ್ ಬ್ಯಾಕ್ ಟು ಪ್ರಶಾಂತ್ ಸರ್ ಯೂಟ್ಯೂಬ್ ಚಾನಲ್. ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಮುಂದೆ ವಿಡಿಯೋ ನೋಡಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈಸೂರು ರೈಡರ್. ಇವತ್ತು ಡೇ ಟು. ನಿನ್ನೆ ಹೇಳ್ದಾಗೆ ಶಿಸ್ತಿಲಿ ಹಾಲ್ಟ್ ಆಗಿದ್ದು ಹೇಳ್ದಲ್ಲ, ಆ ಕಡೆಗೂಲ ಈ ಕಡೆಗೂಲ ಅನ್ನೋ ಎಡ್ವರ್ಟ್ ಟೈಮಲ್ಲಿ ಸಿಗಾಕೊಂಡು. ಸೊ ಎಲ್ಲೂ ಹೋಗೋದು ಬೇಡ, ಅಟ್ಲೀಸ್ಟ್ ಒಂದು 3-4 hours ಎಕ್ಸ್ಟ್ರಾ ರೆಸ್ಟ್ ಸಿಗುತ್ತೆ ಅಂದ್ಬಿಟ್ಟು ಇಲ್ಲೇ ಹಾಲ್ಟ್ ಆಗಿಬಿಟ್ಟು. ಸೊ ಈಗ ಬೈಕಿಗೆ ಲಗೇಜ್ ಎಲ್ಲ ಲೋಡ್ ಆಯಿತು. ಇಲ್ಲಿಂದ ಈಗ ಯಾಣಾಗ ಹೊರಡ್ತಾ ಇದ್ದೀವಿ. ಯಾಣ ಇದರ ಒಂದು 2 ದಾರಿ ಇದೆ, ಒಂದು 54 kilometers, ಇನ್ನೊಂದು 39 kilometers. ಸೊ ಶಾರ್ಟೆಸ್ಟ್ ವೇ ಅಲ್ಲಿದೆ, ಪ್ಲಸ್ ನಮಗೆ ನೆಕ್ಸ್ಟು ಡೆಸ್ಟಿನೇಷನ್ಗೆ ಹೋಗೋದಕ್ಕೆ ಅನುಕೂಲ ಆಗುವಂಥ ದಾರಿಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಕೆಲವರು ಲೋಕಲ್ಲು ಮತ್ತು ನಮ್ಮ ಮೈಸೂರಿಂದ ಫ್ರೆಂಡು ಇಲ್ಲಿಯವರೇ ಅಂದರೆ ಇಲ್ಲಿ ಅಕ್ಕಪಕ್ಕದವರೇ ಒಬ್ರು ಇದ್ದಾರೆ, ಅವ್ರ ಹತ್ರ ಮಾತಾಡಿ ಅವರು ಹೇಳಿದ್ಮೇಲೆ ಸೊ ಆ ದಾರಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ನೋಡಿ ಗಾಡಿಗಳೆಲ್ಲ, ನಂದಂತೂ ಫುಲ್ಲು ಲೋಡು, 2 ಪ್ಯಾನ್ ಏರ್ ಬಾಕ್ಸು, 1 ಟಾಪ್ ಬಾಕ್ಸು. ಇವರು ಬಂದರು, ಇವ್ರಿಗೋಸ್ಕರನೇ ಕಾಯ್ಕೊಂಡು ಕೂತಿದ್ದೀವಿ ಇಷ್ಟೊತ್ತವರೆಗೂ. ಹಾಂ, ಯಾವಾಗಲೂ ಲೇಟು. ಶ್ರೀಧರ್ ಬಂದವೇ ಫುಲ್ಲು ರೆಡಿ, ಅವ್ರದ್ದು ಗಾಡಿನೂ ಲಗೇಜ್ ಎಲ್ಲ ಕಟ್ಟಿ ಆಯಿತು, ಇದುವೆ ಕಂಪ್ಲೀಟ್ ರೆಡಿ. ನೋಡಿ ಪೋಸ್ ಕೊಡೋಕ್ಕೆ ಅಂದರೆ ಹಿಂಗೆಲ್ಲ ಮಾಡ್ತಾರೆ. ಓಕೆ, ಸೊ ಈಗ ಹೋಗಿ ಎಲ್ಲಾದರೂ ಒಂದು ಕಡೆ ಟೀ ಕುಡಿದು ಇಮ್ಮಿಡಿಯೇಟು ಹೊರಡ್ತೀವಿ. ಸರ್ ಏನು ಹೇಳ್ತೀರಾ? ಸೊ ವೆಲ್ಕಮ್ ಬ್ಯಾಕ್ ಟು ಪ್ರಶಾಂತ್ ಸರ್ ಯೂಟ್ಯೂಬ್ ಚಾನಲ್. ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಮುಂದೆ ವಿಡಿಯೋ ನೋಡಿ. ನೀವೇನು ಹೇಳ್ತೀರಾ ಸರ್? ಏನಿಲ್ಲ, ಚೆನ್ನಾಗಿತ್ತು ಡೇ 1, ಎಂಜಾಯ್ ಮಾಡಿದ್ದೀವಿ. ಸೊ ಒಂದು ಆ ಕಡೆ ಈ ಕಡೆ ಎರಡು ಕಡೆನೂ ಇಲ್ದಿರಂಗೆ ಎಡಬಿಡಂಗೆ ಟೈಮ್ ಆದ್ರಿಂದ ಶಿಸ್ತಲ್ಲಿ ಹಾಲ್ಟ್ ಆಗಿದ್ದು, ಇಲ್ಲ ಅಂದರೆ ಇವತ್ತಿಗೆ ನಾವು ಆಲ್ಮೋಸ್ಟ್ ಇಷ್ಟೊತ್ತಿಗೆ ಗೋಕರ್ಣದಲ್ಲಿ ಇರಬೇಕಾಗಿತ್ತು. ಓಕೆ, ಸೊ ಹಾಗೇ ಈಗ ಯಾಣಯಿಂದ ವಿಭೂತಿ ಫಾಲ್ಸು, ವಿಭೂತಿ ಫಾಲ್ಸಿಂದ ಮಿರ್ಜಾನ್ ಫೋರ್ಟು, ಮಿರ್ಜಾನ್ ಫೋರ್ಟಿಂದ ಗೋಕರ್ಣ, ಈ ನಮ್ಮ ಪ್ರಯಾಣ ನೀವು ನೋಡ್ತಾ ಬನ್ನಿ. ಹೇಗಿರುತ್ತೆ ಏನು ಅಂತ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ನೋಡಿ ನಾವು ಇದ್ದಿದ್ದು ಹೋಟೆಲ್ಲೇ, ಇದು ಹೋಟೆಲ್ ನೇತ್ರಾವತಿ ಅಂತ. ಓಕೆ ಓಕೆ, ತುಂಬಾ ಬೇಸಿಕ್ಗೆ ಪರವಾಗಿಲ್ಲ, ಒಂದು ನೈಟ್ ಸ್ಟೇ ಆಗಿ ಹೋಗೋಂಗೆ. ಸೊ ಹೆಲ್ಮೆಟ್ ಕ್ಯಾಮ್ರಾಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ, ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಯಾಣ ಅಂತ ಆಗಲೇ ಹೇಳಿದ್ದೀವಿ. ಇಲ್ಲಿ ಮುಂದೆ ಹೋಗ್ಬಿಟ್ಟು ಒಂದು ಟೀ ಕುಡ್ಕೊಂಡು ಒಂದೆರಡು ಬಿಸ್ಕೆಟ್ ತಿನ್ಕೊಂಡು ಹೊರಡೋದು. ಗಾಡಿ ಸ್ಮೂತ್ ಆಗಿದೆ, ಚೈನಲ್ಲ ಲೂಬ್ ಆಗಿದೆ ಅಂತ ಚೆಕ್ ಮಾಡೋಕ್ಕೆ ಈ ಥರ ಓಡಿಸಿದ್ದು. ನೋಡಿ ಇನ್ನೊಂದು ಸಲ ಶಿರ್ಸಿ ಮಾರಿಕಾಂಬಾ ಟೆಂಪಲ್, ಅಮ್ಮ ಮಾರಿಕಾಂಬಾ ತಾಯಿ ಒಳ್ಳೇದು ಮಾಡಮ್ಮ. ಮನೆಯಿಂದ ಎಕ್ಸಾಕ್ಟಾಗಿ 420 kilometers. ಸೊ ಎಲ್ಲೂ ಶಾಪ್ಸ್ಗಳು ತೆಗ್ದಿಲ್ಲ, ಆ್ಯಂಡ್ ಯಾವುದು ಇದು ಟೀ ಶಾಪ್ ಆಗಲಿ ಹೋಟೆಲ್ ಆಗಲಿ ಏನೂ ಇಲ್ಲ. ಆ್ಯಂಡ್ ನಮಗೆ ಹೇಳಿರೋ ಪ್ರಕಾರ ಅಲ್ಲಿ ಯಾಣ ಹೋಗೋ ದಾರಿಲಿ ಒಂದು ಹೋಟಲು ಇರಲ್ಲ, ಏನೂ ಇರಲ್ಲ, ತಿನ್ನೋದಕ್ಕೆಲ್ಲ ನೀವೇ ಏನಾದ್ರು ಇಲ್ಲಿಂದನೇ ತೊಗೊಂಡೋಗ್ಬಿಡಿ ಅಂತ ಹೇಳಿದರು. ಸೊ ಗೊತ್ತಿದ್ದು ಆ ರಿಸ್ಕ್ ತೊಗೊಳೋದು ಬೇಡ ಅಂತ ಈಗ ವಾಪಸ್ ಹೋಗಿ ಒಂದು ಶಾಪ್ ಹುಡುಕ್ಬಿಟ್ಟು ಒಂದು ಬಿಸ್ಕೆಟ್ ಪಾಕೆಟ್ಸು ನಾವು ಏನಾದ್ರು ಸಿಕ್ಕಿದ್ರೆ ಒಂಚೂರು ಲೈಟಾಗಿ ತಿನ್ಕೊಂಡು ಹೋಗೋಣ ಅಂತ ವಾಪಸ್ ಬರ್ತಾ ಇದ್ವಿ. ಈಗ ವಾಪಸ್ ಹೋಗಿದ್ದು ಒಂದು ಹೋಟೆಲ್ ಓಪನ್ ಇತ್ತು, ಒಂದು ಟೀ ಕುಟ್ಕೊಂಡು ವಾಟ್ರ್ ಬಾಟ್ಲ್ ಎಲ್ಲ ತೊಗೊಂಡು ಈಗ ಹೋಗ್ತಾ ಇದೀವಿ. ಪ್ರಣಾಮ್ ಲೀಡ್ ಮಾಡ್ತಾ ಇದ್ದಾನೆ ಇವತ್ತು. ಓಕೆ, ಈಗ ಫಸ್ಟು ಯಾಣಾಗ ಹೋಗ್ತೀವಿ, ಯಾಣಾಯಿಂದ ಅದಾದಮೇಲೆ ವಿಭೂತಿ ಫಾಲ್ಸು, ಆಗಲೇ ಹೇಳಿದ್ದೀನಿ ಅನಿಸುತ್ತೆ, ವಿಭೂತಿ ಫಾಲ್ಸು, ಅಲ್ಲಿಂದ ಮಿರ್ಜಾನ್ ಫೋರ್ಟು, ಅಲ್ಲಿಂದ ಗೋಕರ್ಣ. ಸೊ ಗೋಕರ್ಣ ಎಲ್ಲ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟು ಪ್ಲ್ಯಾನ್ ಮಾಡ್ತೀವಿ. ಸ್ವಲ್ಪ ಪ್ಲ್ಯಾನ್ಗಳನ್ನ ಆವಾಗವಾಗ ಚೇಂಜ್ ಆಗೋ ಚಾನ್ಸಸ್ಗಳಿದೆ, ಯಾಕಂದರೆ ನಿನ್ನೆ ನಮ್ಮದು ಆಲ್ಮೋಸ್ಟು ಎಲ್ಲೂ ಇಲ್ದಿರಂಗೆ ಎಡ್ಬಿಡಂಗಿಗಳ ಥರ ಸಿಗಾಕೊಂಬಿಟ್ಟು ಇಲ್ಲಿ ಶಿರ್ಸಿಲಿ. ಸೊ ಅದರಿಂದ ಚೇಂಜಸ್ ಆಗ್ಬೋದು, ನೋಡೋಣ. ಹೋಗ್ತಾ ಹೋಗ್ತಾ ಏನೇನಾಗುತ್ತೆ ಅಂತ ನೀವೇ ನೋಡ್ತಾ ಇರಿ. ಸೊ ಯಾರು
ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೋಡ್ತಾ ಇರೋದಕ್ಕೆ ನಿಮಗೆಲ್ಲ ಒಂದು ಥ್ಯಾಂಕ್ಸ್. ಓಕೆ, ಸಪೋರ್ಟ್ ಮಾಡಿ. ಕನ್ನಡದವ್ರೊಬ್ಬರು ಈ ಥರ ಓಡಾಡ್ಕೊಂಡೊಂದು ಚಾನಲ್ ಮಾಡ್ತಾಯಿದ್ದಾರೆ, ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಸುತ್ತಾಡ್ಕೊಂಡು ನಿಮಗೋಸ್ಕರ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ತಾಯಿದ್ದೀವಿ ಅಂದಾಗ ಅದನ್ನು ಸಪೋರ್ಟ್ ಮಾಡಿ, ಎನ್ಕರೇಜ್ ಮಾಡಿ. ನೀವು ಜಾಸ್ತಿ ಎನ್ಕರೇಜ್ ಮಾಡಿದಷ್ಟುವೇ ನಮಗೂ ಇನ್ನೂ ಮುಂದೆ ಇನ್ನೂ ಜಾಸ್ತಿ ಓಡಾಡಿ ಬೇರೆ ಬೇರೆ ಪ್ಲೇಸ್ಗಳನ್ನೆಲ್ಲ ತೋರಿಸ್ಬೇಕು ಅಂತ ಅನಿಸುತ್ತೆ. ಓಕೆ, ಇಲ್ಲಿಂದ ಹೆಗ್ಗಡಕಟ್ಟ ಅಂತ ರೋಡಲ್ಲಿ ಇದು ಬಂದು ಯಾಣಾಗೆ ಶಾರ್ಟ್ಕಟ್ಟು. ಆ್ಯಂಡ್ ಈ ರೋಡಲ್ಲಿ ಬಂದರೆ ಅಡ್ವಾಂಟೇಜ್ ಏನಂದರೆ ಜಾಸ್ತಿ ಟ್ರೆಕ್ ಮಾಡೋಂಗಿಲ್ಲ, ಹಾರ್ಡ್ಲಿ ಮ್ಯಾಕ್ಸಿಮಮ್ ಒಂದು 500 meters ಟ್ರೆಕ್ ಮಾಡಬೇಕಾಗತ್ತೆ. ಬಟ್ ಇನ್ನೊಂದು ದಾರಿ ಇದೆಯಲ್ಲ ಯಾಣ ಅಂತ ಹಾಕ್ಕೊಂಡ್ರೆ, ಸೊ ಅಲ್ಲಿಗೆ ಹೋದರೆ ಕಡಿಮೆ ಅಂದರೆ ಒಂದು 3-4 kilometers ಟ್ರೆಕ್ ಮಾಡಬೇಕಾಗತ್ತಂತೆ. ಶಿರ್ಸಿಯಿಂದ ಗೋಕರ್ಣಗೆ ಹೋಗೋರಿಗೆ ಈ ದಾರಿ ಒಂದು ಶಾರ್ಟ್ಕಟ್ ಇದೆ. ಇಲ್ಲಿಂದ ಗೋಕರ್ಣ 80 kilometers ಶಿರ್ಸಿಯಿಂದ. ಸೊ ಅದೇ ದಾರಿಲಿ ಯಾಣ ಸಿಗುತ್ತೆ ಮತ್ತು ವಿಭೂತಿ ಫಾಲ್ ಸಿಗುತ್ತೆ. ಸೊ ಯಾಣ ಬಂದು ಶಿರ್ಸಿಯಿಂದ 39 kilometers ಅಂತ ತೋರಿಸ್ತದೆ ಗೂಗಲ್ ಮ್ಯಾಪಲ್ಲಿ. ಆ್ಯಂಡ್ ಶಾರ್ಟ್ಕಟ್ಟು ಮತ್ತು ಗಾಡಿ ಪಾರ್ಕ್ ಮಾಡಿ ಅಲ್ಲಿಂದ ಒಂದು 0.5 kilometers ವಾಕ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾವು ಈ ದಾರಿ ತೊಗೊಂಡಿದ್ದೀವಿ. ಶಿಟ್, ಹೆಂಗಾಗಿದೆ ನೋಡಿ ಆ್ಯಕ್ಸಿಡೆಂಟು, ಹೆಂಗಿಂದ ಆಗಿರ್ಬೋದು ಅಂತಲೇ ಐಡಿಯಾ ಇಲ್ಲ. ಈ ಥರ ಟಾಪಲ್ಲಾಗಿ ಹೇಗಪ್ಪ ಇದು ಅನಿಸ್ತಾ ಇದೆ. ಇಲ್ಲಿಂದ ಉಜ್ಜಿರೋದು ಮಾರ್ಕು ಇಲ್ಲ, ಇಲ್ಲ ಹೋಗಿ ಏನೇನು ಆಗಿದೆ ಅಂತಲೇ ಗೊತ್ತಿಲ್ಲ. ಮೋಸ್ಟ್ಲಿ ತುಂಬ ಫಾಸ್ಟಾಗಿ ಬಂದಿದ್ದಾರೆ, ಕರ್ವಲ್ಲಿ ಕಂಟ್ರೋಲ್ ಸಿಕ್ಕಿಲ್ಲ, ಎತ್ತಿ ಎಸ್ತಿದೆ. ಹರಿಬಲ್ ಬ್ಲಡ್ ಎಲ್ಲ ಇದೆ. ಶಿಟ್, ಏನಾಗಿರುತ್ತೋ ಏನೋ ಗೊತ್ತಿರಲ್ಲ. ಪಾಪ ಅನ್ನಿಸ್ತದೆ ನನಗೆ ಅಂತ ನೋಡಿ, ಅದು ಶಾಕ್ ಆಗೋಗ್ತದ್ದು ನೋಡಿ ಎಷ್ಟು ಸ್ಪೀಡ್ ಆಗಿರುತ್ತೆ. ಬಟ್ ಇವರೆಲ್ಲ ಲೋಕಲ್ ಹೆಡ್ಸು, ಅವ್ರಿಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಯಾವ ಕಡೆ ಕರ್ವಿದೆ, ಎಲ್ಲಿಟ ಸ್ಲೋ ಮಾಡ್ಕೋಬೇಕು ಅಂತೆಲ್ಲ ಗೊತ್ತಿರುತ್ತೆ, ಅವ್ರು ಬರ್ತಾರೆ. ಬಟ್ ಯಾರೋ ಬೇರೆ ಕಡೆಯಿಂದ ಬಂದವ್ರಿಗೆ ಈ ರೋಡೊಂದು ಏನೂ ಗೊತ್ತಿರಲ್ಲ, ಸುಮ್ಮನೆ ಸ್ಪೀಡ್ ಆಗೋಗುತ್ತೆ ಅಂತ ಹೋಗ್ಬಿಟ್ಟು ಸಡನ್ನಾಗಿ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅಂದಾಗ ಆ ಥರ ಆಗಿರುತ್ತೆ. ರೋಡ್ ಮಾತ್ರ ಸೂಪರಾಗಿದೆ, ಒಳ್ಳೆ ಹೈ ಕ್ವಾಲಿಟಿ ರೋಡ್ ಇದ್ದಂಗಿದೆ ಅಪ್ಪ ನೋಡಿ. ಈ ಥರ ಎಲ್ಲ ಕಡೆಯೂ ಬೋರ್ಡ್ಗಳು ಹಾಕಿದ್ದಾರೆ, ದಾರಿಗೇನು ತೊಂದರೆ ಇಲ್ಲ. ಗೂಗಲ್ ಮ್ಯಾಪ್ ಹಾಕ್ಕೊಂಡು ಒಂದ್ಸಲ ಎಂಟ್ರಿ ಆಗಿಬಿಟ್ರೆ, ಸೊ ಇನ್ನು ಮಿಕ್ಕಿದ್ದ ಕಡೆ ಎಲ್ಲನೂ ಬೋರ್ಡ್ಗಳು ಹಾಕಿದ್ದಾರೆ. ಸೊ ಇನ್ನೂ ಯಾಣ 26 kilometers ಇದೆ. ಟ್ವಿಸ್ಟ್ಗಳು ಜಾಸ್ತಿ, ಕರ್ವ್ಸ್ಗಳು ಜಾಸ್ತಿ, ಕೇರ್ಫುಲ್ಲಾಗಿ ಬರಬೇಕಷ್ಟೆ. ಇದೇ ಇದ್ದಿದ್ರೆ ಅವ್ನಿಗೆ ಮಜಾ ಇರೋದು. ಸೊ ಇಲ್ಲಿ ದಾರಿಲಿ ಏನೂ ಸಿಗೋದಿಲ್ಲ ಅಂತ ಇಲ್ಲಿಂದನೇ ಒಂದು ಸ್ವಲ್ಪ ಬಿಸ್ಕೆಟ್ ಪ್ಯಾಕೆಟ್ಸ್ ಎಲ್ಲ ತೊಗೊಂಡೋಗ್ತಾ ಇದ್ದೀವಿ. ಓಕೆ, ನಮ್ಮನ್ನ ಅವರು ತುಂಬ ಚಿಕ್ಕ ವಯಸ್ಸಲ್ಲಿ ಚಡ್ಡಿ ಹಾಕೊಳ್ತಾ ಇದ್ದ ಅವಾಗ ಬಂದಿದ್ದಾಗ ಅವಾಗ ತಕ್ಕೊಟ್ಟಿದ್ರಂತ ಇಲ್ಲಿ. ಸೊ ಅದೇ ಅಂಗಡಿಗೆ ನೆನ್ಪಿಟ್ಕೊಂಡು ಈಗ ಬಂದು ತಗೊಂತಾ ಇದಾರಂತೆ. ರೋಡ್ ಮಾತ್ರ ಇದೇ ಥರ ಟ್ವಿಸ್ಟಿ ಸೂಪರಾಗಿದೆ, ಸಖತ್. ನಾನಂತೂ ಆರಾಮಾಗಿ ಎಂಜಾಯ್ ಮಾಡಿಕೊಂಡು 30-40 ಹೋಗ್ತಾ ಇದ್ದೀನಿ ಮಸ್ತ್. ಯಾಕಂದರೆ ಈ ಥರದ್ದೆಲ್ಲ ಸಿಗೋದು ನೆಕ್ಸ್ಟು, ನಾವು ಈ ಕಡೆ ಯಾವಾಗ ಬರ್ತೀವಿ ಏನು ಅಂತ ಗೊತ್ತಿರಲ್ಲ. ಸೊ ಸಿಕ್ಕಿದೆ ಈ ಮೂಮೆಂಟು, ಈ ಮೂಮೆಂಟ್ ಎಂಜಾಯ್ ಮಾಡೋಣ. ಸ್ಪೀಡ್ನ ಎಂಜಾಯ್ ಮಾಡೋ ಬದಲು ಆರಾಮಾಗಿ ನಮ್ಮ ಅಕ್ಕಪಕ್ಕ ಇರೋ ನೇಚರ್ನ ಎಂಜಾಯ್ ಮಾಡೋಣ. ನಮ್ಮ ಕಡೆ ಎಲ್ಲ ಈ ಥರ ಎಲ್ಲ ಸಿಗೋದಿಲ್ಲ. ಸೊ ಬಂದಿದ್ದೀವಿ, ಎಂಜಾಯ್ ಮಾಡ್ಕೊಂಡು ಹೋಗೋಣ. ನನಗಂತೂ ಈ ಥರ ಓಡಾಡ್ತಾ ಇದ್ದರೆ ಎಷ್ಟು 100 kilometers ಎಷ್ಟು 1000 kilometers ಇದ್ರೂ ಆರಾಮಾಗಿ ಹೋಗ್ಬೋದು ಅನಿಸುತ್ತೆ. ಈ ಕಡೆ ಊರುಗಳ ಹೆಸರುಗಳು ಸೂಪರು, ನರಗುಪ್ಪ, ಓಣಗದ್ದೆ, ಆಮೇಲೆ ಹೊಸಗದ್ದೆ, ಶಿವಹಳ್ಳಿ, ಏನೇನೋ ಒಂಥರ ಹೆಸರುಗಳು ನಾವು ಕೇಳೇ ಇರಲ್ಲ. ಆ ಥರ ಒಂದು ಚಿಕ್ಕ ಊರುಗಳಿಗೂ ಒಂದೊಂದು ಹೆಸರು ಇದೆ ಇಲ್ಲಿ. ಮೋಸ್ಟ್ಲಿ ಬೆಟ್ಟಗಳು ಹತ್ತುತ್ತಾ ಇದ್ದೀವಿ, ಇಳಿತಾ ಇದ್ದೀವಿ. ದೊಡ್ಡ ದೊಡ್ಡ ಬೆಟ್ಟಗಳೇನಲ್ಲ, ಬಟ್ ಫೀಲ್ ಆಗುತ್ತದು ನೋಡಿ. ಈಗ ಡೌನ್ ಇಳಿತಾ ಇದ್ದೀವಿ, ಯಾವುದೋ ಒಂದು ಬೆಟ್ಟ ಇಳಿತಾ ಇದ್ದೀವಿ. ಪುನಃ ಹಾಗೆ ಇನ್ನು ಸ್ವಲ್ಪ ಹೊತ್ತಿಗೆ ಪುನಃ ಅಪ್ಪತ್ತೀವಿ, ಇಲ್ಲ ಬೆಟ್ಟನ ಸುತ್ತುತ್ತಾ ಇದ್ದೀವಿ. ಈ ಥರ ನೋಡಿ ಕಾಡು ಮಧ್ಯ ಇವೆಲ್ಲ ಬರ್ತಾ ಇದ್ದೀವಿ ಅಂದರೆ ಎಷ್ಟು ಖುಷಿ ಆಗ್ತಾಯಿರುತ್ತೆ ಗೊತ್ತಾ ನಮಗೆ. ಸೂಪರ್ ಯಾಣ 3 kilometers. ಇರು ಶ್ರೀಧರ್ ಬಾಯ್ ಬರಲಿ. ಯಾಣ ಇಲ್ಲಿಂದ ಇನ್ನು 3 kilometers ಇದೆ. ಎಲ್ಲ ಒಂದು ಸೂಸು ಬ್ರೇಕ್ ಅಂತ ನಿಲ್ಲಿಸ್ಕೊಂಡು ಹಾಗೆ ಫೋಟೋ ಸೆಷನ್ ಅಂತ ಆಗಿ ಒಂದು 1.5 hours ನಿಂತಿದ್ದೆವು ಇಲ್ಲಿ. ಸೂಪರಾಗಿದೆ ಮಾತ್ರ ಪ್ಲೇಸ್ ಇದು. ಅಂದರೆ ನಿಮಗೆ ಗಾಳಿ ನಿಂತ್ಕೊಂಡು ಒಂದು 1.5 hours ನಿಂತಿದ್ದೀವಿ, ಒಂದೇ ಒಂದು ಚೂರುವೆ ಒಂದು ಸೌಂಡ್ ಆಗಲಿ ಒಂದು ಗಜಿಬಿಜಿ ಅದೆಲ್ಲ ಏನಲ್ಲ, ಸಖತ್ತು ಪೀಸ್ಫುಲ್ಲಾಗಿದೆ. ಈ ಥರ ಪ್ಲೇಸ್ಗಳಲ್ಲಿ ಬಂದು ಆರಾಮಾಗಿದ್ಬಿಡ್ಬೇಕು ಅನಿಸುತ್ತೆ ರಿಲ್ಯಾಕ್ಸೇಷನ್ಗೆ.
ಬಟ್ ಅದೇ ಬಂದು ಇಲ್ಲೇ ನಾವು ಪರ್ಮನೆಂಟ್ ಆಗಿ ಉಳ್ಕೊಂತೀವಿ ಅಂದರೆ ಮೆಂಟ್ಲಾಗ್ಬಿಡ್ತೀವಿ ಏನೋ. ಹೆಂಗಿದೆ ಪ್ಲೇಸು? ಕಾಡು ಮಧ್ಯದಲ್ಲಿ ಹೋಗ್ಬೇಕೀಗ. ವಾವ್, ಓಹೋ, ಏನು ಬೆಳಕೆ ಬರ್ದಿರೋಷ್ಟು ತಿಕ್ಕಾಗಿದೆ ಮರಗಳು. ಅವ್ರದ್ದು ಪಕ್ಕ ಕೆಳಿತಾ ಇದೆ. ನಂದು ಟೈರಲ್ಲಿ ಅಷ್ಟು ಸ್ಟ್ರೆಂತ್ ಇಲ್ಲ, ಅಂದರೆ ಬಟನ್ಸ್ಗಳಷ್ಟಿಲ್ಲ. ಸೊ ನಿಧಾನಕ್ಕೆ ಹೋಗೋದು ಒಳ್ಳೆಯದು. ಸಖತ್ತು ಸ್ಟೀಪ್ ಇದೆ. ಸುಮ್ಮನೆ ಸೆಕೆಂಡ್ ಗೇರ್ಗೋ ಫಸ್ಟ್ ಗೇರ್ಗೋ ಹಾಕ್ಬಿಟ್ಟು ಬಿಟ್ಬಿಟ್ಟು ಬ್ರೇಕಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳೋದು ಒಳ್ಳೆಯದು. ಆಹಾಹಾಹಾ, ಮಧ್ಯದಲ್ಲಿ ಮರಳು ಬೇರೆ ಇದೆ. ಬಾ ರಾಜ ಬಾ ಅಂತ ಪಕ್ಕಕ್ಕೆ ಕರೆಯುತ್ತೆ. ಸುಸ್ವಾಗತ ಹೊನ್ನಾವರ ಅರಣ್ಯ ವಿಭಾಗ ಕುಮಟಾ. ಒಳಗೆ ಬಿಡ್ತಾರೋ ಅಂತ ಗೊತ್ತಿಲ್ಲ, ಯಾರೂ ಕಾಣಿಸ್ತಾ ಇಲ್ಲ. ಇಲ್ಲ ನಾವೇ ಗೇಟ್ ತಗೊಂಡು ಹೋಗ್ಬೇಕಾ, ಹೇಗೆ ಏನು ಗೊತ್ತಿಲ್ಲ. ಈಗ ಗಾಡಿ ಎಲ್ಲ ಪಾರ್ಕ್ ಮಾಡಿ ಒಂದು ಒಳಗಡೆ ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಂತೆ. ಹೋಗ್ತಾ ಇದ್ದೀವಿ ನೋಡಿ, ರೋಡ್ ಕಂಡೀಷನ್ ಹೇಗಿದೆ. ಫುಲ್ಲು ಖರಾಬ್ ರೋಡ್. ಈ ದಾರಿಲಿ ನಮ್ಮ ಪ್ರಣಾಮ್ ಅವರು ಬೈಕಲ್ಲಿ ಬಂದ್ಬಿಡೋಣ ಸಾರ್ ಹೋಗ್ಬೋದು ಒಳಗಡೆ ಅಂತೆಲ್ಲ ಹೇಳಿದ್ರು. ಆ್ಯಂಡ್ ಇಲ್ಲಿಗೆ ಲೋಕಲ್ ಎಡ್ಸ್ಕೊಳಕ್ಕೆ ಮಾತ್ರ ಅಲೋ ಮಾಡ್ತಾರಂತೆ. ಸೊ ನಮಗೆಲ್ಲ ಇಲ್ಲ. ಆ್ಯಂಡ್ ಡ್ರೋನ್ ಆರ್ಸೋಕ್ಕೂ ಪರ್ಮಿಷನ್ ಇಲ್ಲವಂತೆ. ಸೊ 9:00 ಇಲ್ಲೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ. ಅವ್ರು ಬಂದಾಗ ಏನಾದ್ರು ಡ್ರೋನ್ ಆರ್ಸಿದ್ರೆ ನೋಡಿದ್ರೆ ಸೀಸ್ ಮಾಡ್ಕೊತಾರೆ, ವಾಪಸ್ಸೇ ಕೊಡಲ್ವಂತೆ. ಸೊ ಆರ್ಸಿ ಸರ್, ಅದೇನೇ ಆಗಲಿ ನಾನು ಇಸ್ಕೊಡ್ತೀನಿ. ಆ್ಯಂಡ್ ಅವ್ರು ಕೊಡಲಿಲ್ಲ ಅಂದರೆ 1.5 ಲಕ್ಷ ನಾನು ಕೊಡ್ತೀನಿ ಅಂತ ಪ್ರಣಾಮ್ ಅವರು ಹೇಳ್ತಾ ಇದ್ದಾರೆ. ಸರ್ ಇನ್ನೊಂದ್ಸಲ ಹೇಳ್ಬಿಡಿ ಹೇಳ್ಬಿಡಿ ಸರ್, ಅದೇನೇ ಆದ್ರೂ ಫಸ್ಟ್ ಡ್ರೋನ್ ಆರ್ಸೋಣ. ಅವ್ರೇನಾದ್ರೂ ಡ್ರೋನ್ ಕಿತ್ಕೊಂಡ್ರೆ ಡ್ರೋನ್ ಬಿಡಿಸ್ಕೊಂಡು ನಾನು ಬರ್ತೀನಿ. ಅವ್ರಿಗೆ ಬಿಡ್ಲಿಲ್ಲ ಅಂದರೆ 1.5 ಲಕ್ಷ ನಾನು ಕೊಡ್ತೀನಿ. ಹಾಂ, ಸೊ ಇದು ಪ್ರಣಾಮ್ದು ಕಮಿಟ್ಮೆಂಟು. ಅಲ್ಲಿ ಕಾಣಿಸ್ತಾ ಇದೆಯಾ, ಫಸ್ಟ್ ಗ್ಲಿಮ್ಸ್ ಆಫ್ ಯಾಣೋ ರಾಕ್ ಕಾಣಿಸ್ತಾ ಇದೆ ಅನ್ಕೊಂತೀನಿ. ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಆ ಕಡೆಗೆ. ಇಲ್ಲಿ ಮರದ ನೆರಳು ನೋಡಿ ಇದೆ. ಸೊ ಇದನ್ನು ನೋಡೋದಕ್ಕೆ ಬಂದಿದ್ವಿ. ಇನ್ನೂ ಒಳಗಡೆ ಒಂದು ದೊಡ್ಡದಿದೆ ಅಂತ ಹೇಳ್ತಾರೆ, ಗೊತ್ತಿಲ್ಲ, ಅಲ್ಲಿ ಹೋದಾಗ ನೋಡೋಣ. ಇದೇ ಯಾಣ ರಾಕ್ಸ್, ಇದು ಇಷ್ಟೇ ಅಲ್ಲ ಅಷ್ಟೇನೋ ಗೊತ್ತಿಲ್ಲ, ಬಟ್ ಇಲ್ಲಿ ಬರಬೇಕಾಗಿತ್ತು, ಬರ್ತಾ ಇದ್ದೀನಿ. ಇದು ನಮ್ಮೂರ ಮಂದಾರ ಹೂವೆ ಅನ್ನೋ ಮೂವಿ ಬಂತಲ್ಲ, ಶಿವರಾಜ್ ಕುಮಾರ್ ರಮೇಶ್ ಮತ್ತು ಪ್ರೇಮದು. ಸೊ ಆ ಟೈಮಲ್ಲಿ ನಮಗೆಲ್ಲ ಗೊತ್ತಾಗಿದ್ದು ಯಾಣ ಅಂತ ಈ ಥರ ಒಂದಿದೆ, ಸೂಪರ್ ಆಗಿದೆ ಅಂತ. ಸೊ ಅದನ್ನು ನೋಡೋಕ್ಕೆ ಇಷ್ಟು ವರ್ಷ ಆಯಿತು ನೋಡಿ ನಾವು ಬಂದು ಹೋಗೋದಕ್ಕೆ. ಕೆಲಸಕ್ಕೆ ಡ್ರೋನ್ ಶಾಟ್ ನೋಡ್ಕೊಂಬಂದಿರ ಅನಿಸುತ್ತೆ. ಈ ಡ್ರೋನ್ ಶಾಟ್ಗೆಲ್ಲ ಮೇನ್ ರೀಸನ್ನು ನಮ್ಮ ಪ್ರಣಾಮ್ ಕುಮಾರ್ ಅವರು. ಓಕೆ, ಇವರೇ ಹೋಗಿ ಅಲ್ಲಿ ನಮಗಿಲ್ಲಿ ಡ್ರೋನ್ ಶಾಟ್ ಡ್ರೋನ್ ಎಲ್ಲ ಆರಿಸೋದಕ್ಕೆ ಪರ್ಮಿಷನ್ ಬೇಕು ಅಂದರೆ 1 ಅವರಾಗಿ ಹೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಪರ್ಮಿಷನ್ ತೊಗೊಂಡು ಬರಬೇಕಂತೆ. ಬಟ್ ಇಲ್ಲಿ ನಾವು ಲೋಕಲ್ ಹೆಡ್ಸ್ ಹತ್ರ ಮಾತಾಡಿ ರಿಕ್ವೆಸ್ಟ್ ಮಾಡಿಕೊಂಡು ಪ್ರಣಾಮ್ ಅಂತವ್ರನ್ನ ತುಂಬ ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ಒಂದು 2 ನಿಮಿಷ ಪರ್ಮಿಷನ್ ಕೊಡಿ ಅಂತ ಹೇಳಿ ಪರ್ಮಿಷನ್ ತಗೊಂಡು ಹಾರಿಸ್ಕೊಂಡ್ರು. ಈ ಡ್ರೋನ್ ಶಾಟ್ ಕರ್ಟಸಿ ಮಿಸ್ಟರ್ ಪ್ರಣಾಮ್ ಕುಮಾರ್ ಅವ್ರಿಗೆ. ಥ್ಯಾಂಕ್ ಯು. ನೀವು ಎಲ್ಲ ಹೋಗ್ಬಿಟ್ಟು ಅವ್ರದ್ದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ,
ನೋಡಿ. ಇದೇ ಸೀರೀಸಲ್ಲಿ ಅವರು ಇದ್ದಾರೆ, ನಾವು ಅವ್ರ ಜೊತೆಲೇ ಮಾಡ್ತಾ ಇದ್ದೀವಿ. ಅವ್ರನ್ನ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರ ವಿಡಿಯೋಗಳನ್ನ ನೋಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅವ್ರಿಗೂ. ಓಕೆನಾ ಸರ್? ನೀವು ಡ್ರೋನ್ ಶಾಟ್ಗೆ ಪರ್ಮಿಷನ್ ಕೊಡಿಸಿದ್ದಕ್ಕೆ ನಿಮ್ಮ ಚಾನಲ್ನ ನಾವು ಪ್ರಮೋಟ್ ಮಾಡಿದ್ವಿ ಸರ್. ಈ ಕಂಡೀಷನ್ ಮೇಲೆ ಅವರು ಪ್ರಮೋಟ್ ಮಾಡಿಸಿದ್ರು, ಏನು ಪರ್ಮಿಷನ್ ಕೊಡಿಸಿದ್ರು ನಮ್ಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಇವತ್ತಂತೂ ಫುಲ್ಲು ಪೀಸಾಗಿದ್ದೀವಿ. ಏನಕ್ಕೆ ಅಂದರೆ ಜಾಸ್ತಿ ಟ್ರಾವೆಲ್ ಇಲ್ಲ, ಹಾರ್ಡ್ಲಿ 150 ಕಿಲೋಮೀಟ್ರ್ ಇರ್ಬೋದು, ಆ್ಯಂಡ್ 4-5 ಪ್ಲೇಸ್ ಹಾಕ್ಕೊಂಡಿದ್ದೀವಿ. ಸೊ ಅದ್ರ ಪ್ರಕಾರ ಬೇಗ ಬೇಗ ಮುಗಿಯುತ್ತೆ ಅಂತಲೂ ಅಂದ್ಕೊಂಡಿದ್ದೀವಿ. ಆಲ್ರೆಡಿ ಮೊದಲನೇ ಜಾಗದ್ದು ಮುಗಿತಾ ಬಂತು. ಓಕೆ, ಸೊ ನೋಡೋ ಜಾಗನೂ ನೀಟಾಗಿ ನಿಮಗೂ ತೋರಿಸಿ ನಾವು ಕಣ್ಣು ತುಂಬ ನೋಡೋಣ ಅಂತ ಬಂದಿದ್ದೀವಿ. ಸೊ ಅದನ್ನು ಎಂಜಾಯ್ ಮಾಡ್ತಾಯಿದ್ದೀವಿ. ಯಾಣಕ್ಕೆವು ಹೋಗ್ತಾಯಿದ್ವಿ, ಮೆಟ್ಲಿತ್ಕೊಂಡ್ಬಿಟ್ಟಿಗೆ ಸ್ವಲ್ಪ ಸುಸ್ತಾಯಿತು. 90 ಮೆಟ್ಲಿದೆ. ಸೂಪರಾಗಿದೆ ನೋಡಿ, ಒಳಗಡೆಯಿಂದ ಆ ಸನ್ಲೈಟ್ ಬರ್ತಾ ಇರೋದು ಸಕ್ಕದಾಗಿ ಕಾಣಿಸ್ತಾ ಇದೆ. ಅಲ್ಲೇ ಫೋಟೋಶೂಟ್ಗಳು ಎಲ್ಲ ಇರ್ತದೆ. ಇವರು ಮುಸ್ತಪ್ಪ, ಮುಸ್ತಪ್ಪ ನೋಡಿ ಒಳಗಡೆ ಹಾಗೆ ನಡ್ಕೊಂಡು ಹೋಗ್ತೀವಿ. ಚಿಕ್ಕ ಚಿಕ್ಕ ಕಲ್ಗಳಿದೆ, ತುಂಬ ಚುಚ್ಚುತ್ತೆ ಕಾಲ್ಗೆ. ಸೊ ಇಲ್ಲೆಲ್ಲ ಸ್ಲಿಪ್ಪರ್ ಅಲ್ಲೋ ಇಲ್ಲ, ಸ್ಲಿಪ್ಪರ್ ಶೂಸ್ ಅಲ್ಲ, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಇಷ್ಟೇ. ಗಾರ್ಡ್ ನೋಡಿ ಮೇಲಿಂದ, ಇದು ಮಾತ್ರ ಸೂಪರಾಗಿ ಕಾಣಿಸ್ತದೆ. ಸನ್ಲೈಟು ಅಷ್ಟು ಸಣ್ಣ ಇದರಿಂದ ಬಂದಂಗೆ ಒಳ್ಳೆ ಸಖತ್. ಇದು ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತದೆ ನೋಡಿ, ಹಸಿರಿನ ಕಿರಣಗಳು ಒಳಗೆ ಬರ್ತಾ ಇರೋದು ಸಖತ್ತಾಗಿದೆ. ಸೊ ಇಲ್ಲಿಗೆ ಯಾಣದ ಪ್ರವಾಸ ಮುಗಿಯಿತು. ಈಗ ನೆಕ್ಸ್ಟು ವಿಭೂತಿ ಫಾಲ್ಸ್ ಅಂತ, ಇಲ್ಲಿಂದ 7 ಕಿಲೋಮೀಟರ್ಸು 9 ಕಿಲೋಮೀಟರ್ಸು ಇದೆ ಅನಿಸುತ್ತೆ. ಸೊ ಇಲ್ಲಿಂದ ಹೋಗ್ತಾ ಇದ್ದೀವಿ ಈಗ. ನಮ್ಮ ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸೋಣ. ಸೊ ಯಾಣದ ಪ್ರಯಾಣ ಮುಗೀತು, ಈಗ ಒಂದು ಸುಸು ಬ್ರೇಕ್ ತೊಗೊತಾ ಇದ್ದೀವಿ. ಸೊ ನೀವು ನೆಕ್ಸ್ಟ್ ಎಪಿಸೋಡ್ವರೆಗೂ ಒಂದು ಬ್ರೇಕ್ ತೊಗೊಂಡಿರಿ, ಮುಂದಿನ ಎಪಿಸೋಡಲ್ಲಿ ಎಲ್ಲಿ ಹೋಗ್ತೀವಿ ಅಂತ ನೋಡಿ. ಥ್ಯಾಂಕ್ಸ್. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.